ಬೇಡ ಜಂಗಮರ ಬಗ್ಗೆ ಹಗುರವಾಗಿ ಮಾತನಾಡಿದ ಸ್ವಾಮಿ ವಚನಾನಂದ ವಿರುದ್ಧ ಅಥಣಿಯಲ್ಲಿ ತೀವ್ರ ಪ್ರತಿಭಟನೆ ಸ್ವಾಮಿ ವಚನಾನಂದ ವಿರುದ್ಧ ತೀವ್ರ ಆಕ್ರೋಶ ಅಥಣಿಯಲ್ಲಿ ಪ್ರತಿಭಟನೆ ಬೇಡ ಜಂಗಮರ ಬಗ್ಗೆ ಹಗುರವಾಗಿ ಮಾತನಾಡಿದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವಚನಾನಂದ ಸ್ವಾಮೀಜಿ ವಿರುದ್ಧ ಬೇಡ ಜಂಗಮ ಸಮಾಜದಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗಿದೆ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಪಂಚಮಸಾಲಿ ಸಮುದಾಯದ ಹೋರಾಟದ ಸಮಯದಲ್ಲಿ ವಚನಾನಂದ ಸ್ವಾಮೀಜಿ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ತೀವ್ರವಾಗಿ ಖಂಡಿಸಿದ ಪ್ರತಿಭಟನಾಕಾರರು ವಚನಾನಂದ ಸ್ವಾಮೀಜಿ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ವಚನಾನಂದರು ಜಂಗಮ ಸಮಾಜದ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಿ ಮಾತನಾಡಿದ್ದಾರೆ ಊಟಕ್ಕೆ ಗಟ್ಟಿ ಇಲ್ಲದ ಸ್ವಾಮಿಗಳು ದಕ್ಷಿಣ ಇಂತ ಹಲವಾರು ಶಬ್ದಗಳನ್ನು ಬಳಸಿ ಸಮಾಜಕ್ಕೆ ನೋವು ಉಂಟು ಮಾಡುವಂತ ಮಾತುಗಳನ್ನು ಬಳಸಿರುವುದು ಇದನ್ನು ಸಮಾಜ ತೀವ್ರವಾಗಿ ಅಥಣಿ ತಾಲೂಕಾ ಸಂಗಮ ಸಮಾಜ ಉಗ್ರವಾಗಿ ಖಂಡಿಸುತ್ತದೆ ಮಾನ್ಯ ಅಧ್ಯಕ್ಷರ ಆದಂತ ಪಂಚಾಕ್ಷರಿ ಹಳ್ಳಿಮಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಿರ್ಣಯವನ್ನು ತೆಗೆದುಕೊಂಡು ನಿನ್ನೆ ಒಂದು ಖಂಡನೀಯ ಸಭೆಯನ್ನು ನಾವು ಮಾಡಿದ್ದೇವೆ ಈ ಮೂಲಕ ನಮ್ಮ ಮಾಧ್ಯಮದ ಮೂಲಕ ತಿಳಿಪಡಿಸುವುದು ಏನಂದರೆ ಅವರು ಘನತೆಗೆ ಶೋಭೆ ತರುವಂತ ಹೇಳಿಕೆ ಇದು ಅಲ್ಲ ತಕ್ಷಣ ಆ ಹೇಳಿಕೆಯನ್ನು ಹಿಂದಪಡೆದು ಸಮಾಜಕ್ಕೆ ಕ್ಷಮೆ ಕೇಳಿ ಸಮಾಜದ ಗೌರವವನ್ನು ಹೆಚ್ಚಿಸುವ ಪದಗಳನ್ನು ಅವರು ಬಯಸಬೇಕಂತೇಳಿ ಅವರಲ್ಲಿ ವಿನಂತಿ ಪೂರ್ವಕವಾಗಿ ನಾವು ಅಥಣಿ ಪಟ್ಟಣದ ಡಿಬಿ ಪವಾರ್ ದೇಸಾಯಿ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಕೂಡಲೇ ಸ್ವಾಮಿಯು ಕ್ಷಮೆಯಾಚಿಸುವಂತೆ ಆಗ್ರಹಿಸಿ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್ ಮತ್ತು ಡಿಎಸ್ಪಿ ಎಸ್ವಿ ಗಿರೀಶ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು